Hey guys, welcome to KM Gaming 17. ಇವತ್ತು ಸಹ ವಿಡಿಯೋ ಬಿಡ್ತೀನಿ ಅದು ಕನ್ನಡದಲ್ಲಿ. ಗೈಸ್, ಈಗ ಲೆಸ್ಟರ್ ಕರೆದಿದ್ದಾನೆ, ಬನ್ನಿ ಅವನ ಹತ್ರ ಹೋಗೋಣ. ಇಲ್ಲ, ಇದ್ದಾನೆ ಮುಂದೆಗಡೆನೆ. ಬನ್ನಿ ಅವನ ಹತ್ರ ಏನಂತ ಕೇಳಿಕೊಂಡು ಏನು ಕೆಲಸ ಅಂತ ನೋಡೋಣ ಇವತ್ತಿಂದು. ಇಬ್ಬರು ಮಾತಾಡ್ತಿದ್ದಾರೆ, ಮಾತಾಡಲಿ. ಗಾಯ್ಸ್, ಇಬ್ರದ್ದು ಮಾತುಕತೆ ಆಯಿತು. ಏನಂದರೆ, ನಮ್ಮ ಲೆಸ್ಟರ್ ಇದ್ದಾನಲ್ಲ, ಅವನ ಹಳೆ ಕಾರು ಒಂದು ಟನಲ್ ಹತ್ರ ಬಿಟ್ಟಿದ್ದಾನಂತೆ. ಆ ಕಾರನ್ನ ತರಬೇಕಂತೆ. ಅದಿದ್ದರೆ ಒಂಥರ ಈಸಿ ಆಗತ್ತಂತೆ ಎಲ್ಲ ಕೆಲಸನೂ. ಯಾಕಂದರೆ ಅದು ಒಂಥರ ಜೀಪ್ ಇದೆ, ಹಿಂದೆಗಡೆ ಓಪನ್, ಮುಂದೆಗಡೆ ಕ್ಲೋಸ್ ಇರುತ್ತಲ್ಲ, ಆ ಥರ ಒಂದು ಕಾರ್ ಇದೆಯಂತೆ ಒಂದು. ಅದೊಂಥರ ಹೋಗ್ಬೇಕಂತೆ, ಇಲ್ಲಂದರೆ ಅದಿದ್ದರೆ ಈಸಿಯಾಗಿ ಎಲ್ಲ ಕೆಲಸನೂ ಆಗತ್ತಂತ ನಮ್ಮ ಲೆಸ್ಟರ್ ಹೇಳ್ತಿದ್ದಾನೆ. ಬನ್ನಿ ಈಗ ಸ್ಲ್ಯಾಮ್ ಟ್ರಕ್ಕಲ್ಲೇ ಹೋಗು ಅಂತ ಹೇಳಿದ್ದಾನೆ. ಯಾಕಂದರೆ ಅವನು ಸ್ಲ್ಯಾಮ್ ಟ್ರಕ್ ತಂದಿದ್ದ ಮುಂಚೆನೆ. ಬನ್ನಿ, ಇಲ್ಲೇ ಆಚೆ ನಿಂತಿದೆ ನೋಡಿ ಸ್ಲ್ಯಾಮ್ ಟ್ರಕ್. ಈ ಟ್ರಕ್ಕಲ್ಲಿ ಹೋಗ್ಬಿಟ್ಟು ಹೋಗ್ತಾರಣಂತೆ ಈ ಕಾರ್ನ. ಆ ಕಾರ್ ಹೆಂಗಿದೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ, ಬನ್ನಿ ನೋಡೋಣ. ಗಾಡಿ ಹೆಂಗುರು ಕಂಟ್ರೋಲ್ಗೆ ಸಿಕ್ತಿಲ್ಲ, ಆದರೂ ಹುಷಾರಾಗಿ ಹೋಗ್ಬೇಕು. ತುಂಬ ರಿಸ್ಕ್ ಇದೆ ಗಾಡಿ ಓಡಿಸೋಕ್ಕೆ. ನೋಡಿ ಸಾಕ ಸ್ಪೀಡ್ ಆಗುತ್ತೆ ಗಾಯ್ಸ್. ಅಂತೂ ಇಂತೂ ಬಂದ್ವಿ, ತುಂಬ ರಗಳೆ ಆಯ್ತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಇಲ್ಲೇ ಎಲ್ಲೋ ಒಂದು ಟನಲ್ ಇದೆಯಂತೆ, ಅಲ್ಲೇ ಕಾರ್ ಬಿಟ್ಟಿದ್ದಾನಂತೆ. ನೋಡೋಣ ಬನ್ನಿ ಆ ಥರ ಕಾರು ಏನಂತ. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಇದು ವೀಡಿಯೋ ಸ್ವಲ್ಪ ಶಾರ್ಟ್ ಆಯಿತು, ಯಾಕಂದರೆ ನನ್ನ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಸ್ವಲ್ಪ ಶಾರ್ಟ್ ಬಂದಿದೆ. ಪ್ಲೀಸ್ ಕ್ಷಮಿಸ್ಬೇಕು. ಎಲ್ಲ ಪಟ್ಟಣಲ್ಲೂ ಸಿಗ್ತಾನೆ ಇಲ್ಲ, ಮನೆಯಿಂದ ಸ್ವಲ್ಪ ದೂರ ಇದೆ ಅನ್ಸುತ್ತೆ. ನೋಡೋಣ ಎಲ್ಲಿದೆ ಅಂತ. ಇದೇ ಟನಲ್ ಹತ್ರ ಎಲ್ಲ ನಿಲ್ಸಿದಾನಂತೆ. ನೋಡೋಣ ಬನ್ನಿ. ಗಾಯ್ಸ್, ಇದೇ ಗಾಡಿ ಮುಂದೆಗಡೆ ನಿಂತಿದೆಯಲ್ಲ, ಇದೇ ಗಾಡಿ, ಇದೇ ಗಾಡಿ ನಮ್ಮ ಲೆಸ್ಟಾರ್ದು. ಲೆಸ್ಟಾರ್ದು ಇರುವಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ನಂಬರ್ ಪ್ಲೇಟ್ ನೋಡಿ. ಎಸ್ ಗಾಯ್ಸ್, ಇದು ಲೆಸ್ಟಾರ್ದೆ, ಎಲ್ ಸಿ ಅಂತ ಇದೆ ನೋಡಿ ಅಲ್ಲಿ, ಒಂದೇ ಗಾಡಿ. ಬನ್ನಿ ಈಗ ತೊಗೊಂಡು ಹೋಗೋಣ. ಸಕ್ಕತ್ತಾಗಿದೆ ನೋಡೋಕ್ಕೆ ನಿಜವಾಗ್ಲೂ, ಹೆಂಗಿದೆ ನೋಡಿ ಗಾಡಿ ಅಂತೂ ಸಕ್ಕತ್ತಾಗಿದೆ. ಈಗ ಸ್ಲ್ಯಾಮ್ ಟ್ರಕ್ ಒಳಗಡೆ ಲೋಡ್ ಮಾಡೋಣಂತೆ ಈ ಗಾಡಿನ. ಬನ್ನಿ, ಈ ಸಾಂಗ್ ಆಫ್ ಮಾಡ್ಬೇಕು ಫಸ್ಟು, ಇದೇ ತಲೆನೋವು. ಈ ಗಾಡಿನ ಲೋಡ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬಿಟ್ರೆ ಇವತ್ತಿನ ಕೆಲಸ ಮುಗಿಯತ್ತೆ. ಬನ್ನಿ ಈಗ ಈ ಕಾರ್ನ ಲೋಡ್ ಮಾಡೋಣ ಅಂತೆ. ಗೈಸ್, ಅಂತೂ ಇಂಥ ಲೋಡ್ ಆಗಾಯಿತು. ಈಗ ನಾವು ಇಳಿದು ಬಿಟ್ಟು ಈ ಗಾಡಿನ ತೊಗೊಂಡು ಹೋಗ್ಬೇಕು. ಇದನ್ನೊಂದು ಸತಿ ನೋಡೋಣ ಹೆಂಗೆ ಕುಂತಿದೆ ಅಂತ. ಅತ್ತನ ಬನ್ನಿ ಹೋಗೋಣ, ಟೈಮ್ ಆಯಿತು. ಹುಷಾರು, ಎಲ್ಲೂ ಟಚ್ ಆಗಬಾರ್ದು. ಗಾಯ್ಸ್, ನಾವು ಕಾರು ಹೆಂಗಿದೆ ನೋಡಿ, ಬ್ಲ್ಯಾಕ್ ಕಲರ್ ಕ್ರೇಜಿ. ನಿಜವಾಗ್ಲು ಲೆಸ್ಟರ್ ಈ ಥರ ಕಾರ್ ತೊಗೊಂತಾನಂದ್ರೆ ಚೆನ್ನಾಗಿರೋ ಕಾರೇ ತೊಗೊಂತಾನು ಅಂತ. ಇಂಥದ್ದೆಲ್ಲ ತೊಗೊಳ್ಳಲ್ಲ, ನಮ್ಗೆ ಉಪಯೋಗ ಆಯಿತು ನೋಡಿ. ನಮ್ಮ ಸ್ಲ್ಯಾಮ್ ಟ್ರಕ್ಕು ಬೆಸ್ಟ್ ಅಂದರೆ ಸ್ಲ್ಯಾಮ್ ಟ್ರಕ್ಕು ಹಾಕೊಂಬರಕ್ಕೆ ಗಾಡಿನ, ಯಾಕಂದರೆ ಅಲ್ಲಿ ಲಾಕ್ ಇರುತ್ತೆ, ಈಸಿಯಾಗಿ ಕಚ್ಕೊಂಬಿಡುತ್ತೆ ಗಾಡಿ. ಗೈಸ್, ಈಗ ಅಂತೂ ಮೌಂಚಿಲ್ ಹತ್ಕೊಂಬಂದಿದ್ದೀವಿ, ಇನ್ನು ಸ್ವಲ್ಪ ದೂರ ಇದೆ, ಅಷ್ಟು ಹತ್ಬಿಟ್ರೆ ಮನೆ ಮುಟ್ತೀವಿ.
ಗೊತ್ತಾಗತ್ತೋ ಆಗ್ತಿಲ್ಲ, ಹೆಂಗೋ ಕಷ್ಟಪಟ್ಟು ಹತ್ತಿಸ್ಕೊಬಂದಿದೆ. ಗೈಸ್ ಅಪ್ಪ ತಕ ಆಗ್ತಿಲ್ಲ, ಇನ್ನೊಂದು ಸತಿ ಟ್ರೈ ಮಾಡೋಣ. ಆಗ್ತಿಲ್ಲ ಗೈಸ್, ಯಾಕಂದರೆ ಹೆವಿ ಲೋಡ್ ಇದೆ ಹಿಂದೆಗಡೆ. ಕೊನೆ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಯಾಕೆ ಗಾಡಿನ ಇಳ್ಸೋಣಂತೆ. ಸ್ಲ್ಯಾಮ್ ಟ್ರ್ಯಾಕ್ ಯಾವತ್ತಾರು ತೊಗೊಂಡು ಹೋಗ್ಬೋದು, ಯಾಕಂದರೆ ಲಾಕ್ ಮಾಡಿಡ್ತೀವಲ್ಲ ಗೊತ್ತಾಗಲ್ಲ. ಈಗ ಆ ಗಾಡಿ ನಿಲ್ಲಿಸ್ಬೇಕು. ನಿಮಗೆ ಇಳ್ಸಿದ ಮೇಲೆ ಒಂದೇ ಸತಿ ನಿಮಗೆ ಸಿಗ್ತೀನಿ ಗಾಯ್ಸ್. ಯಾಕಂದರೆ ಗಾಯ್ಸ್ ಅಂತೂ ಇಂತೂ ಇಳಿಸಾಯಿತು, ಇಳಿಸೋಷ್ಟಾದ ರಾತ್ರಿ ಆಗೋಯಿತು. ಅಂತೂ ಇಂತೂ ಇಳಿಸಿದ್ದೀವಿ, ಬನ್ನಿ ಗಾಡಿ ಹೋಗೋಣ. ಗಾಡಿ ಸಾಕಾಗಿದೆ ಗಾಯ್ಸ್, ಎಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡಿ ಅಪ್ಪಲ್ಲಿ ಭಾರಿ. ಮೈಲೇಜ್ ಅಂತೂ ಚೆನ್ನಾಗಿ ಕೊಡ್ತಿದೆ ಗಾಡಿ, ಪಿಕಪ್ಪು ಎಲ್ಲ ಸೇರಿ. ಈಗ ಸೀದಾ ಒಳಗಡೆನೆ ತೊಗೊಂಡೋಗ್ಬಿಡೋಣ, ಯಾಕಂದರೆ ಆಚೆ ನಿಲ್ಸೋದು ಬೇಡ. ಒಳಗಡೆ ಇದೆ ಎಂತ ಇದ್ರೂ ಮೆಟ್ಲಿದ್ರೂ ಇಳಿಸ್ಕೊಂಡು ಹೋಗುತ್ತೆ. ಬನ್ನಿ ಒಳಗಡೆನೆ ತೊಗೊಂಡೋಗೋಣ, ಮೆಟ್ಲಿರೋದು ಇಳಿಸ್ಕೊಂಡು ಹೋಗೋಣ ಆರಾಮಾಗಿ. ಜಾಗ ಇದೆ ನೋಡಿ, ಇಷ್ಟೊಂದು ಜಾಗ ಇದೆ, ಸುಮ್ಮನೆ ಯಾಕೆ ಅಲ್ಲಿ ನಿಲ್ಲಿಸ್ಬೇಕು ಅಲ್ವಾ. ಬನ್ನಿ ಈಗ ಅಂತೂ ಇಂತೂ ತಂದಾಯಿತು. ಈಗ ಲೆಸ್ಟರ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಬೇಕು. ಇಲ್ಲಿ ಲಾಕ್ ಇದೆ, ಈ ಲಾಕ್ ಒತ್ತಿದ್ರೆ ಓಪನ್ ಆಗೋದು. ಈಗ ಅಂತೂ ಇಂತೂ ಒತ್ತಾಯಿತು, ಬನ್ನಿ ಈಗ ಹೋಗೋಣ ಅಂತೆ ನಮ್ಮ ಲೆಸ್ಟರ್ ಹತ್ರ. ಲೆಸ್ಟರ್ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗಬೇಕು. ಅಲ್ಲೇ ನಿಂತಿರೋದು ಯಾಕಂದರೆ ಅವನಿಗೆ ಅದೇ ಜಾಗ ಇಷ್ಟ ಅಂತೆ, ಅಲ್ಲೇ ಏನಾದ್ರು ಬೈಸ್ಕೊಂಡು ತಿಂತಾ ಇರ್ತಾನೆ. ಸಾರಿ 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 ಲೆಸ್ಟರ್ ಗಾಯಸ್, ಏನಕ್ಕೆ ಹೊಡಿತಿದ್ದಾನೆ ಅಂದರೆ ಲೆಸ್ಟರ್ಗೆ ನಮ್ಮ ಮೈಕಲ್ಲು ಸ್ವಲ್ಪ ಡಿಚ್ಚಿ ಹೊಡೆದು ಅವ್ನಿಗೆ ಏಟ್ ಆಯಿತು, ಅದಕ್ಕೆ ಹೊಡಿಯೋಕೆ ಬಂದ. ಮಾತಾಡಿದ್ದಾನೆ ತಂದಿದ್ದಾನಂತ, ಓಕೆ ಅಂತ ಅಂದಿದ್ದಾನೆ, ಅದಕ್ಕೆ ಬಂದುಬಿಟ್ಟ ನಮ್ಮ ಮೈಕಲ್ಲು. ಯಾಕಂದ್ರೆ ಸಿಟ್ಟಲ್ಲಿದ್ದ ತುಂಬ. ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್, ಟಾಟಾ, ಶುಭ ದಿನ.